ಅತಿ ಆಸೆ ಗತಿಗೇಡ ಅನ್ನುವಂತಹ ವಿಚಾರ ಈ ಜೋಡಿಗೆ ಸರಿಯಾಗಿ ಸೂಟ್ ಆಗುತ್ತೆ ಅಂತ ಕಾಣಿಸುತ್ತೆ ಯಾಕಂದ್ರೆ ಇಂಜಿನಿಯರಿಂಗ್ ಅನ್ನ ಒಟ್ಟಾಗಿ ಮುಗಿಸ್ತಂತ ಜೋಡಿ ಮದುವೆ ಆಗಿದ್ರು ಆಗಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ರು ಬಟ್ ಲಕ್ಷ ದುಡಿಯೋದು ಸಾಕಾಗಲ್ಲ ನಮ್ಮ ಕೋಟಿ ಬೇಕು ಅಂತ ಹುಚ್ಚು ಆಸೆಗೆ ಬಿದ್ದಂತಹ ಈ ಜೋಡಿ ಹಿಡಿದಿದ್ದು ಮಾತ್ರ ಅಡ್ಡದಾರಿ ಪರಿಣಾಮ ಕೋಟಿ ಕೋಟಿ ವಂಚನೆ ಕೇಸ್ ನಲ್ಲಿ ಪತಿ ಅಂದರಾಗಿದ್ರೆ ಪತ್ನಿ ಎಪ್ಸ್ಕಾಂಡಿಂಗ್ ಆಗಿತ್ತಾಳೆ ಅವಾಗ ಡೀಟೇಲ್ಸ್ ಬನ್ನಿ ನೋಡ್ಕೊಂಡ್ಬಿಡೋಣ ಸಂಳಾ ದೊಡ್ಡಲ್ಲಿ ಬದುಕೋದ್ ಕಷ್ಟ ಸಾಫ್ಟ್ವೇರ್ ಕೆಲಸ ಬಿಟ್ಟ ಇಪ್ಪತ್ ಕೋಟಿ ಕೋಟಿ ದುಡ್ಡು ಮಾಡೋಕೆ ಅಧಿಕ ಬಡ್ಡಿ ಆಸೆ ತೋರಿಸಿ ಎಪ್ಪತ್ ಕೋಟಿ ವಂಚನೆ ಎಸ್ ಬೆಂಗಳೂರಿನಂತಹ ಮಹಾನಗರದಲ್ಲಿ ಎಷ್ಟೇ ಸಂಬಳ ತಗೊಂಡ್ರು ಉಳಿತಾಯ ಮಾತ್ರ ಕಷ್ಟ ಎಷ್ಟೇ ದುಡಿದ್ರು ಅಷ್ಟೇ ಖರ್ಚಾಗ್ತಾ ಇರುತ್ತೆ ಇದು ಸಾಮಾನ್ಯವಾಗಿ ಎಲ್ಲರೂ ಮಾತನಾಡೋ ಮಾತು ಬೆಂಗಳೂರ್ನ ಜೆ ಪಿ ನಗರ ನಿವಾಸಿಗಳಾದಂತಹ ಸೌಮ್ಯ ಮತ್ತು ಪ್ರದೀಪ್ ಅನೋರು ಇಂಜಿನಿಯರಿಂಗ್ ಮುಗಿಸಿ ಖಾಸಗಿ ಕಂಪನಿಯೊಂದ್ರಲ್ಲಿ ಕೆಲಸ ಮಾಡ್ತಾ ಇದ್ರು ಕೈ ತುಂಬಾ ಸಂಬಳ ಹೊಸ ಲೈಫ್ ಎಲ್ಲವೂ ಚೆನ್ನಾಗೇ ಇತ್ತು ಆದ್ರೆ ಅದೊಂದು ದಿನ ದಂಪತಿಗಳಿಬ್ರು ಕೋಟಿ ಕೋಟಿ ಹಣ ಮಾಡೋ ಆಸೆಯಲ್ಲಿ ಕೈಯಲ್ಲಿದ್ದಂತಹ ಕೆಲ್ಸ ಬಿಟ್ಟು ಗಂಡ ಹೆಸರಿನ ಪ್ರ ಹೆಂಡತಿ ಹೆಸರಿನ ಮ್ಯಾ ಸೇರಿಸಿ ಪ್ರಮ್ಯಾ ಅಂತ ಕಂಪ್ನಿಯೊಂದನ್ನ ಓಪನ್ ಮಾಡಿದ್ರು ಮೂವತ್ತು ಪರ್ಸೆಂಟ್ ಬಡ್ಡಿ ನೀಡುವ ಬಗ್ಗೆ ಜಾಹೀರಾತನ್ನ ಕೊಟ್ಟು ಜನರಿಂದ ಹತ್ತು ಸಾವಿರದಿಂದ ಹದಿನೈದು ಲಕ್ಷದ ತನಕ ಪ್ರಮ್ಯಾ ಇಂಟರ್ನ್ಯಾಷನಲ್ಗೆ ದುಡ್ಡು ಹಾಕ್ಸ್ಕೊಳ್ಳೋಕೆ ಶುರು ಮಾಡ್ಬಿಟ್ರು ಇನ್ನು ಜಾಹೀರಾತು ನೋಡಿ ಅಧಿಕ ಬಡ್ಡಿ ಆಸೆಗೆ ಬಿದ್ದಂತಹ ಜನರು ತನಕ ಹಣ ಹೂಡಿಕೆ ಮಾಡಿದ್ರು ಮೊದಲ ಆರು ತಿಂಗಳು ಕೊಟ್ಟ ಮಾತಂತೆ ಹಣ ಮಾಡಿದ್ರು ಒಬ್ಬರಿಂದ ಒಬ್ಬರ ಕಿವಿ ಬಿತ್ತು ಎರಡು ವರ್ಷದಲ್ಲಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ಜನರು ಸುಮಾರು ಮೂವತ್ತು ಕೋಟಿಯಷ್ಟು ಹಣ ಹೂಡಿಕೆ ಮಾಡಿದ್ರು ದುಡ್ಡು ಜಾಸ್ತಿ ಆಗ್ತಾ ಇದ್ದಂತೆ ಈ ದಂಪತಿಗಳು ನಾಟ್ ರೀಚಬಲ್ ಆಗೋಕೆ ಶುರು ಮಾಡಿದ್ರು ಏನೋ ಈ ವಿಚಾರ ತಿಳಿದಂತಹ ಸಿ ಆರ್ಥಿಕ ಅಪರಾಧ ದಳ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡು ತನಿಖೆಗೆ ಹೇಳಿದ್ರು ಪ್ರಾಥಮಿಕ ತನಿಖೆಯಲ್ಲಿ ಪ್ರದೀಪ್ ಮತ್ತು ಸೌಮ್ಯಾರ ಬ್ಯಾಂಕ್ ಡೀಟೇಲ್ ಕಲೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಎರಡು ವರ್ಷದಲ್ಲಿ ಸುಮಾರು ಎಪ್ಪತ್ತು ಕೋಟಿ ಹಣದ ವ್ಯವಹಾರ ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಪರಿಣಾಮ ಪ್ರಮ್ಯಾ ಇಂಟರ್ನ್ಯಾಷನಲ್ ಮಾಲೀಕ ಪ್ರದೀಪ್ ಬಂಧನ ಮಾಡಿದ್ರು ವಿಚಾರ ತಿಳಿದ ಪತ್ನಿ ಸೌಮ್ಯ ಈಗ ನಾಪತ್ತೆಯಾಗಿದ್ದಾಳೆ ಸೊಮ್ಯಾ ಇಂಟರ್ನ್ಯಾಷನಲ್ ಅಂತಕ್ಕಂಥ ಒಂದು ಕಂಪನಿಯ ಹೆಸರಿನಲ್ಲಿ ಸಾರ್ವಜನಿಕರಿಂದ ಅಧಿಕ ಮೊತ್ತದ ರಿಟರ್ನ್ಸನ್ನು ಕೊಡ್ತೇವೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತ ಹೇಳಿ ಅವರನ್ನು ನಂಬಿಸಿ ದೊಡ್ಡ ಮೊತ್ತದ ಹಣಗಳನ್ನು ಹೂಡಿಸಿಕೊಂಡು ಅವ್ರಿಗೆ ಮೋಸ ಮಾಡಿರ್ತಕ್ಕಂಥ ಕೆಲಸ ಬಂದಿದೆ ಆರು ಎರಡು ಆರೋಪಿಗಳನ್ನು ಈಗಾಗಲೇ ವಂದಿಸಲಾಗಿದೆ ಪ್ರಮುಖವಾಗಿ ಈ ಕಂಪನಿಯ ಪ್ರೊಪ್ರೈಟರ್ ಹಾಗೂ ಆತನ ಏಜೆಂಟ್ ಇವರನ್ನ ಬಂಧಿಸಿ ಅವರಿಂದ ಸಾಕಷ್ಟು ಸಂಖ್ಯೆಯ ಡಾಕ್ಯುಮೆಂಟ್ಸ್ ಅಂದ್ಹಾಗಿ ಸಿ ಪೊಲೀಸರ ತನಿಖೆ ಮುಂದುವರಿತಾ ಇದ್ದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಈ ಟೆಕ್ಕಿ ದಂಪತಿಗಳ ವಂಚನೆ ಕೇಸ್ ಗಳು ಹೆಚ್ಚಾಗ್ತಾ ಇದೆ ಶಾರ್ಟ್ಕಟ್ ನಲ್ಲಿ ದುಡ್ಡು ಮಾಡಕ್ ಹೋದಂತಹ ದಂಪತಿ ಜೈಲ್ ಪಾಲ್ ಆಗಿದ್ರೆ ಅಧಿಕ ಬಡ್ಡಿ ಆಸೆಗೆ ಬಿದ್ದಂತಹ ಜನರು ಹಣ ಕಳ್ಕೊಂಡು ಮುಖ್ ಮುಖ ನೋಡ್ಕೊಳ್ಳುವಂತಾಗಿದೆ ಉಮೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ